ಫಿಲ್ಮ್ ಮೇಕಿಂಗಲ್ಲಿ ಒಂದು ಮಟ್ಟಿಗಿನ ಹೈ ಸಿಗುತ್ತೆ. ಒಂದು ಒಳ್ಳೆ ಸೀನ್ ಬರೆದಾಗ ಅದನ್ನು ಶೂಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಟೆನ್ಷನ್ ಇದ್ರೂ ಅಲ್ಲಿ ಒಬ್ಬ ಆ್ಯಕ್ಟರ್ ಒಂದು ಎಕ್ಸ್ಪ್ರೆಷನ್ ಪುಲ್ ಆಫ್ ಮಾಡಿದಾಗ ಏನೋ ವಿ ಆರ್ ಕ್ರಿಯೇಟಿಂಗ್ ಸಮ್ಥಿಂಗ್ ಅನ್ಸುತ್ತಲ್ಲ, ಅದು ಭಾಳ ಖುಷಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ. ಏನೋ ಥಾಟ್ ಪ್ರವೋಕಿಂಗ್ ಇದೆ ಅಂತ ಹೇಳ್ತಾರೆ. ಯಾರೊಬ್ಬರು ಬಂದು ಸಕ್ಕದಾಗಿದೆ ಫಿಲ್ಮ್ ಅಂತ ಹೇಳೋದು ಬೇರೆ, ಕಣ್ಣೆಲ್ಲ ಒಂಥರ ಒದ್ದೆಯಾಗಿ ಥ್ಯಾಂಕ್ ಯು ಅಂತ ಹೇಳೋದು ಬೇರೆ. ತೇಜಸ್ವಿ ಕತೆಗೆ ಐ ಥಿಂಕ್ ಜಸ್ಟಿಸ್ ಒದಗಿಸಿದ್ದಾರೆ ಅನ್ಸುತ್ತೆ. ನಾಟ್ ಇನ್ ವರ್ಡ್ಸ್ ಟು ಎಕ್ಸ್ಪ್ರೆಸ್, ಲಿಟರಲಿ ಹಿ ಸ್ಟಾರ್ಟೆಡ್ ಕ್ರೈಯಿಂಗ್. ಸೊ ಆವಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಏನೋ ಪಾಸಿಟಿವ್ ಆಗಿ ಏನೋ ಮಾಡಿದ್ದೀವಿ ಅಂತ ಅನ್ಸುತ್ತೆ. ನನ್ನ ಹೆಸರು ಶಶಾಂಕ್ ಸೋಗಾನ್. ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರು, ಓದಿದ್ದೆಲ್ಲ. ಆಮೇಲೆ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದೆ. ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಈಗ ಫಿಲ್ಮ್ ಮೇಕರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಚೈಲ್ಡ್ಹುಡ್ಡಲ್ಲಿ ನಾಟಕಗಳು ಮಾಡೋ ಅಭ್ಯಾಸ ನಮ್ಮ ತಂದೆ ನನಗೆ ಬೆಳೆಸಿದ್ರು. ಸಮ್ಮರ್ ಕ್ಯಾಂಪ್ಸಿಗೆ ಸೇರಿಸ್ತಾಯಿದ್ರು. ನಮ್ಮ ಮೈಸೂರಲ್ಲಿ ಸಾಂಸ್ಕೃತಿಕ ನಗರಲ್ಲಿ ಭಗವದ್ಗೀತೆಗೆ ತುಂಬ ಕಾಂಪಿಟೇಷನ್ ನಡೀತಾ ಇತ್ತು. ಅದರಿಂದ ಎಲ್ಲಿ ಹೋದರೂ ಅವನಿಗೆ ಫಸ್ಟ್ ಪ್ರೈಸ್ ಬರೋದು ಸಾಮಾನ್ಯ ಭಗವದ್ಗೀತೆಯಲ್ಲಿ. ಮತ್ತು ಸಂಗೀತದಲ್ಲೂ ಅವನು ಆಸಕ್ತಿ ಇತ್ತು, ಜೂನಿಯರ್ ತನಕ ಹೋಗಿದ್ದ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಚ್ಚು ಕಡಿಮೆ 10 ವರ್ಷ ಹೋಗಿದ್ದಾನೆ ರಂಗಾಯಣಕ್ಕೆ. ರಂಗಾಯಣದಲ್ಲಿ ಒಂದು ದೊಡ್ಡ ನಾಟಕ ಆಡಿದ್ರು, ಟಿಪ್ಪುವಿನ ಕನಸು ಅಂತ. ಅದ್ರಲ್ಲಿ ಟಿಪ್ಪುವಿನ ಎರಡನೇ ಮಗನ ಪಾತ್ರ ಮಾಡಿದ್ದ. ಪ್ರಶಾಂತ್ ಹಿರೇಮಠ್ ರಂಗಾಯಣ ರಘು ಅವರೆಲ್ಲ ಇದ್ದು ಇವನಿಗೂ ಹುರಿದುಂಬಿಸ್ತಿದ್ರು. ಇವನು ಕಂಡ್ರೆ ತುಂಬ ಖುಷಿ, ಯಾವೆಲ್ಲ ಆ್ಯಕ್ಟಿವ್ ಆಗಿರ್ತಾ ಇದ್ದ, ಸ್ವಲ್ಪ ಎಲ್ಲರ ಜೊತೆ ಬೆರೀತಾ ಇದ್ದ. ಮೈಸೂರು ಕಲ್ಚರಲ್ ಕ್ಯಾಪಿಟಲ್ ಅಂತ ಹೇಳ್ತಾರೆ, ನಮ್ಗೆ ಅದು ಗೊತ್ತಿರಲ್ಲ ಅಲ್ಲಿದ್ದಾಗ. ಓಕೆ, ಅದು ನಾವು ಒಂದು ಊರು ಅಂತ ಅಂದ್ಕೊಂಡಿರ್ತೀವಿ. ಅದು ಆಚೆ ಬಂದು ಬೆಂಗಳೂರಿಗೆ ಬಂದಾಗ ಅಥವಾ ಬೇರೆ ಬೇರೆ ಊರಲ್ಲಿ ಕೆಲಸ ಮಾಡಿದಾಗ ಗೊತ್ತಾಗುತ್ತೆ ಮೈಸೂರು ನಮ್ಮ ಚೈಲ್ಡ್ಹುಡ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ. ನಾನು ಆಮೇಲೆ ಒಂದು ಸಾಫ್ಟ್ವೇರ್ ಕಂಪ್ನಿಗೆ ಟ್ರೈನಿಂಗ್ ಹೋದಾಗ ಒಂದು 3 ತಿಂಗಳು ಹಾಸ್ಟೆಲ್ ಲೈಫ್ ಅಂದರೆ ನೋಡೋಕ್ಕಾಯಿತು. ಅಲ್ಲಿವರೆಗೂ ನಾನು ಮನೇಲೇ ಇದ್ದಿದ್ದು. ಅಲ್ಲಿ ಒಬ್ಬರು ಫ್ರೆಂಡು ಕನ್ನಡ ಬುಕ್ಸ್ ಓದ್ತಾ ಇದ್ರು, ರವಿ ಬೆಳಗೆರೆ, ಎಸ್ ಎಲ್ ಭೈರಪ್ಪ, ತೇಜಸ್ವಿ. ಅಲ್ಲಿ ನನಗೆ ಎಕ್ಸ್ಪೋಜರ್ ಆಯಿತು ಅಟ್ ದಿ ಏಜ್ ಆಫ್ 22 ಅನ್ಕೊಳ್ಳಿ. ಅಲ್ಲಿವರೆಗೂ ನಾನು ಒಂದೇ ಒಂದು ಪುಸ್ತಕನೂ ಓದಿರಲಿಲ್ಲ, ಅಪಾರ್ಟ್ ಫ್ರಮ್ ನಾಟಕಗಳು. ಸೊ ಅಲ್ಲಿಂದ ನನಗೆ ಇಂಟ್ರೆಸ್ಟು ಸಡನ್ ಸ್ಪೈಕ್ ಆಗೋಯಿತು. ಅಂದರೆ ನಾನು ಪ್ರತಿ ತಿಂಗಳು ಸ್ಯಾಲ್ರಿ ನಾನು ಫಸ್ಟ್ ಹೋಗಿ ಮಾಡ್ತಿದ್ದೆ ಬುಕ್ಸ್ ತರೋದು. ಫಿಲ್ಮ್ ಮಾಡಬೇಕು ಅಂತ ಪ್ಯಾರಲ್ ಆಗಿ ಅವಾಗ ತಾನೇ ಇದು ಗ್ರೂಮ್ ಆಗ್ತಿತ್ತು ಚೆನ್ನಾಗೆ. ಸೊ ಯಾವ ಇದು ಸಿನಿಮಾ ಮಾಡ್ಬೋದಲ್ಲ, ಇದು ಸಿನಿಮಾ ಮಾಡ್ಬೋದಲ್ಲ ಅಂತ ಅನ್ನಿಸ್ತಾನೆ ಇತ್ತು. ಯಾಕಂದರೆ ಸಿನಿಮ್ಯಾಟಿಕ್ ಮೊಮೆಂಟ್ಸ್ ಯಾವುದೇ ಕಥೆಯಲ್ಲಿ ಕಂಡ ತಕ್ಷಣ ಇಷ್ಟು ಚೆನ್ನಾಗಿ ಆಗ್ಬೋದಲ್ಲ. ಅದ್ರ ಜೊತೆಗೆ ನನಗೆ ಗೊತ್ತಿಲ್ಲದಂಗೆ ಸೆನ್ಸಿಟೈಸ್ ಆದೆ. ಅಂದರೆ ಏನು ಒಳ್ಳೆಯದು, ಏನು ಕೆಟ್ಟದು, ವಾಟ್ ಈಸ್ ಮೋರ್ ಹ್ಯೂಮನ್ ಅನ್ನೋದೆಲ್ಲ ನನಗೆ ಲಿಟ್ರೇಚರ್ ಮೂಲಕ ಭಾಳ ದೊಡ್ಡ ಎಕ್ಸ್ಪೋಜರ್ ಸಿಕ್ತು. ತೇಜಸ್ವಿ ಅವ್ರದ್ದು ಯಾವ ಕತೆ ಓದಿದ್ರು ಅದನ್ನು ಸಿನಿಮಾ ಮಾಡಬೇಕು ಅನಿಸುತ್ತೆ. ಬಿಕಾಸ್ ಇಟ್ ಆಸ್ ಲಾಟ್ ಆಫ್ ಸಿನಿಮ್ಯಾಟಿಕ್ ಮೊಮೆಂಟ್ಸು. ಆ ವರ್ಲ್ಡ್ ಬ್ಯೂಟಿಫುಲ್ಲು, ಒಂದು ಏನೋ ಒಂದು ರೆಟ್ರೋ ವರ್ಲ್ಡು, ಮಲೆನಾಡು. ಆ ಕ್ಯಾರೆಕ್ಟರ್ಸ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಬ್ಬಚೂರಿನ ಪೋಸ್ಟ್ ಆಫೀಸು ಅಂತ ಸಿಕ್ಕಿದ ತಕ್ಷಣ ಆ ಟೈಟಲ್ ಓದ ತಕ್ಷಣ ಕ್ಯೂರಿಯಾಸಿಟಿ ಬಂದೇ ಬರುತ್ತೆ, ಯಾಕಂದರೆ ಅದು ಆಲ್ರೆಡಿ ಫಿಲ್ಮ್ ಆಗಿದೆ. ಸೊ ಹಾಗೆ ತೊಗೊಂಡಿದ್ದು ತೇಜಸ್ವಿ ಬರೆದಿದ್ದು ಅಂತ. ಇಂಡೆಕ್ಸಲ್ಲಿ ಡೇರ್ಡಲ್ ಮುಸ್ತಫಾ ಅಂತ 4ನೇದು 5ನೇದು ಕತೆ ಇದೆ. ಟೈಟಲ್ಗೆ ಅಂದರೆ ಟೈಟಲೇ ಒಂಥರ ಯಾವುದು ಮಾಸ್ ಫಿಲ್ಮ್ ಥರ ಇದೆ. ನನಗೆ ಈ ಪರ್ಟಿಕ್ಯುಲರ್ ಕತೆ ನನ್ನಲ್ಲಿ ಒಂದು ಸ್ವಲ್ಪ ನನ್ನ ಬಯಾಸ್ಗಳೆಲ್ಲ ಹೊಡೆದಾಕ್ತು. ನನ್ನಲ್ಲಿ ಒಂದು ದೊಡ್ಡ ಮಟ್ಟದ ಚೇಂಜ್ ತಂದುಬಿಡ್ತು. ಈ ಕತೆ ಓದಿ ಒಂದು ಮಾರನೇ ದಿನಕ್ಕೆ ನಾನು ಸ್ವಲ್ಪ ಬೇರೆ ಥರನೇ ಮನುಷ್ಯ ಆಗ್ಬಿಟ್ಟಿದ್ದೆ. ಅದ್ರ ಜೊತೆಗೆ ಸುತ್ತಮುತ್ತ ನಡೀತಾರೋ ಇನ್ಸಿಡೆಂಟ್ಸು ಈ ಕಥೆನ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋಗ್ತು.
ಭಾಳ ರಿಲೆವೆಂಟ್ ಮಾಡ್ತಾ ಹೋಯಿತು. ಹಾಗಾಗಿ ಈ ಕತೆನ ಆಯ್ಕೆ ಮಾಡಿಕೊಂಡೆ. ಫಸ್ಟ್ ಫಿಲ್ಮು ಅಥವಾ ಎನಿ ಫಿಲ್ಮ್ ನಮ್ಮ ಪರ್ಸ್ನಲ್ ಲೈಫ್ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ, ಇದು ಪಿ ಯು ಸಿ ಕಾಲೇಜ್ ಕತೆ ಅಂದರೆ ನಾ ಬರೀಬೇಕಾದ್ರೆ ನನ್ನ ಕಾಲೇಜೇ ಇದ್ದಿದ್ದು, ಅಂದರೆ ಅದು ಯಾ ನೋವೇರ್ ಸಂಬಂಧನೇ ಇಲ್ಲ, ಆ ವರ್ಲ್ಡೇ ಅಲ್ಲ. ಬಟ್ ನನ್ನ ಕಾಲೇಜು, ನನ್ನ ಫ್ರೆಂಡ್ಸ್ ಸುತ್ತಮುತ್ತನೇ ಒಂದಷ್ಟು ಯೋಚನೆಗಳು ಬರ್ತಾಯಿತ್ತು. ಅಲ್ಲಿ ಯಾವ ಮುಸ್ತಫನ್ ಇರಲಿಲ್ಲ, ರಾಮನಜ ಹೆಂಗರೇನೂ ಇರಲಿಲ್ಲ. ಬಟ್ ಆ ಕ್ಲಾಸ್ ರೂಮ್ ಅಂದರೆ ನನ್ನ ಪಿ ಯು ಸಿ ಡೇಸೇ ಬರೋದು. ಅಂದರೆ ನಿಜ ಜೀವನದಲ್ಲಿ ಸಿನಿಮ್ಯಾಟಿಕ್ ಮೂಮೆಂಟ್ಸ್ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲಿಂದೆಲ್ಲ ಇನ್ಸ್ಪೈರ್ ಆಗ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೊಂದು ಮಾರ್ಕೆಟ್ಗೆ ಹೋಗ್ತೀವಿ ಅನ್ಕೊಳ್ಳಿ, ಅಲ್ಲಿ ನಾವು ಸಖತ್ತಾಗಿರೋ ಒಂದು ಡೆಪ್ತ್ ಇರೋ ಏರಿಯಾ ಕಾಣುತ್ತೆ, ಇಲ್ಲಿ ಒಂದು ಶೂಟ್ ಮಾಡಿದ್ರೆ ಚೆನ್ನಾಗಿರೋದಲ್ಲ ಅನಿಸುತ್ತೆ, ಅಥವಾ ಅರಮನೆ ನೋಡಿದ್ರೆ ಏನೋ ಅನಿಸುತ್ತೆ ಅಂದರೆ ಮೈಸೂರಲ್ಲಿ ಸುತ್ತಾಡಬೇಕಾದ್ರೆ, ಅಥವಾ ಯಾವುದೋ ಒಂದು ಆರ್ಟಿಸ್ಟಿಕ್ ಸ್ಪೇಸ್ ನೋಡಿದಾಗ ಇಲ್ಲಿ ಸೆಟಪ್ ಮಾಡ್ಬೋದಲ್ಲ ಏನಾದರೂ ಅನಿಸುತ್ತೆ, ಅಥವಾ ಇಂಟ್ರೆಸ್ಟಿಂಗ್ ಲೊಕೇಶನ್, ಯಾವುದೋ ಒಂದು ತುಂಬ ಗ್ರಾಫಿಟಿ ಎಲ್ಲ ಇರೋ ರೋಡು, ಬೇರೆ ಬೇರೆ ಲೊಕೇಶನ್ಸಿಂದ ಜನಗಳಿಂದ ಇನ್ಸ್ಪೈರ್ ಆಗೇ ಆಗುತ್ತೆ. ಒಂದು ಬುಕ್ಕನ್ನ ಸಿನಿಮಾ ಮಾಡೋದು ಒಂಥರ ಚಾಲೆಂಜು. ಅಡ್ಯಾಪ್ಟೇಷನ್ಸಲ್ಲಿ ಆಡಿಯನ್ಸ್ ಇಮ್ಯಾಜಿನೇಷನ್ ಬೇರೆ ಒಬ್ಬೊಬ್ಬರು ಒಂದೊಂಥರ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಬಟ್ ನಾನು ಮೊದಲು ಮಾಡ್ಕೊಂಡಿದ್ದ ಕೆಲಸ ಆ ಕತೆನ ನಂದು ಆಗಿಸ್ಕೊಂಬಿಡೋದು. ಓಕೆ, ಇದು ನಂದು, ಕಂಪ್ಲೀಟ್ ನಂದು. ಹಂಗೆ ಆಗಿಸ್ಕೊಂಡಾಗ ಮಾತ್ರ ಒಂದು ಕಾನ್ಫಿಡೆಂಟಾಗಿ ಮಾಡೋಕ್ಕೆ ಸಾಧ್ಯ. ಇದು ಆಲ್ರೆಡಿ ಒಂದು ಪಾಪ್ಯುಲರ್ ವರ್ಕು, ಇದನ್ನು ಅಡ್ಯಾಪ್ಟೇಷನ್ ಮಾಡಬೇಕು ಅಂದಾಗ ತುಂಬ ಪ್ರೆಷರ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮಗೆ ಕಂಪ್ಲೀಟ್ ಒಂದು ಫ್ರೀಡಮ್ ಸಿಕ್ತು ರೈಟರ್ಸ್ ಕಡೆಯಿಂದನೂ, ರೈಟರ್ ಕಡೆಯಿಂದನೂ ನಮಗೆ ಅವ್ರ ಫ್ಯಾಮಿಲಿಯಿಂದನೂ ತುಂಬ ಸಪೋರ್ಟ್ ಸಿಕ್ತು. ಹಾಗಾಗಿ ಒಂದು ಆರಾಮಾಗೆ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಕಂಪ್ಲೀಟ್ ನಮ್ದಾಗಿಸ್ಕೊಂಡು ಆ ಕತೆನ ತೆರೆ ಮೇಲೆ ತರೋಕ್ಕೆ ಸಾಧ್ಯ ಆಯಿತು. ಇನಿಷಿಯಲಿ ಇದಕ್ಕೆ ಒಂದು ದೊಡ್ಡ ಪ್ರೊಡ್ಯೂಸರೇ ಸಿಕ್ಕಿದ್ರು. ಅದಾದಮೇಲೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಸಮ್ ಥಿಂಗ್ಸ್ ಡಿಡ್ ನಾಟ್ ಫಾಲ್ ಇನ್ ಪ್ಲೇಸ್. ಸೊ ಬಟ್ ಆಗಲೇ ತುಂಬ ಕನೆಕ್ಟ್ ಆಗಿದ್ದೆ ಈ ಸ್ಟೋರಿ ಮೇಲೆ, ಇದು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ. ಸೊ ತುಂಬ ಹುಡುಕಿದ್ವಿ, ಯಾರ್ಯಾರನೋ ಮೀಟ್ ಮಾಡಿದ್ವಿ, ಕತೆ ಹೇಳಿದ್ವಿ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ರೆಸ್ಪಾಂಡ್ ಮಾಡಲಿಲ್ಲ. ಒನ್ ಆಫ್ ದಿ ಫಸ್ಟ್ ಇನ್ವೆಸ್ಟರ್ಸ್ ಆಗಿ ಬಂದಿದ್ದೆ ಪ್ರಾಜೆಕ್ಟಲ್ಲಿ ನಮ್ಮ ತಾಯಿ, ಅಂದರೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಅವರೇ ಓಕೆ ಒಂದು 5 ಲಕ್ಷ ಕೊಡ್ತೀನಿ ಅಂತ. ಹಂಗೆ ಶುರುವಾಗಿದ್ದು ಸಿನಿಮಾ. ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಪ್ರಾಮಿಸ್ ಆದಾಗಲೇ ನಾನು ಕ್ರೌಡ್ ಫಂಡೆಡ್ ಹೋಗೋಕ್ಕೆ ಬಹಳ ಅಂದರೆ ಈಸಿ ಆಗಿದ್ದು. ಒಂದು ಅಂದರೆ ಒಂದು ಬೇಸಿಕ್ ಇದ್ದಾಗ ಒಂದು ಧೈರ್ಯ ಬರುತ್ತೆ. ಒಂದು ಪುಷ್, ಇನಿಷಿಯಲ್ ಪುಷ್ ಕೊಟ್ಟಿದ್ದೆ ನಮ್ಮಮ್ಮ. ಅದು ಬಿಟ್ಟರೆ ವರ್ಸ್ಟ್ ಕೇಸ್ ಬ್ಯಾಕಪ್ಪು ಇತ್ತು, ಅಕಸ್ಮಾತ್ ಏನೋ ಇನ್ಯಾರೊಬ್ಬರು ಬ್ಯಾಕಫ್ ಆದರು ಅನ್ನೋದಾಗೆಲ್ಲ ಓಕೆ, ಒಂದು ಬ್ಯಾಕ್ ಆಫ್ ದಿ ಮೈಂಡ್ ನಮ್ಮಮ್ಮ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು ಅನ್ನೋ ಥರ ಇತ್ತು. ಹಾಗಾಗಿ ದೊಡ್ಡ ಸಪೋರ್ಟು ಅಂತ ಈ ಪ್ರಾಜೆಕ್ಟ್ಗೆ. ಸೊ ಕೊನೆಗೆ ಬೇರೆ ದಾರಿ ಇಲ್ಲದೆ ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಬರೆದೆ. ಓಕೆ, ಈ ಥರ ಒಂದು ಆನೆಸ್ಟ್ ಪೋಸ್ಟ್, ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೀನಿ, ಈ ಥರದ್ದೊಂದು ಕತೆ ಅಡ್ಯಾಪ್ಟೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಕತೆ ಅಂತ ಹೇಳಿರಲಿಲ್ಲ, ಬಿಕಾಸ್ ಆವಾಗಲೇ ರಿವೀಲ್ ಆಗಿಬಿಟ್ಟು ಆಮೇಲೆ ಮತ್ತೆ ಮಾಡೋಕ್ಕಾಗಲಿಲ್ಲ ಅಂತ. ತುಂಬ ಜನ ರೆಸ್ಪಾಂಡ್ ಮಾಡಿದ್ರು, ನಾವು ಫಂಡ್ ಮಾಡ್ತೀವಿ, ಎಷ್ಟು ಮಾಡ್ಬೋದು, ತುಂಬ ಜಾಸ್ತಿನಾ ಅಥವಾ ಲಿಮಿಟೆಡಾ ಅಂತ. ಎಲ್ಲ ಕಾಮನ್ ಮ್ಯಾನ್ ಅಂದರೆ ಯಾರು ಫಿಲ್ಮ್ ಪ್ರೊಡ್ಯೂಸರ್ಸು ಯಾರೂ ಅಲ್ಲ. ಸೊ ಹಾಗೆ ಶುರುವಾಗಿದ್ದು ಫಿಲ್ಮು. ಅಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಎಲ್ಲರೂ ತೇಜಸ್ವಿ ಅವರ ಅಭಿಮಾನಿಗಳ, ತೇಜಸ್ವಿ ಅವ್ರ ರೀಡರ್ಸೇ. ಓಕೆ, ತೇಜಸ್ವಿ ಅವ್ರ ಕತೆನ ಅರ್ಧ ಕನ್ವಿನ್ಸ್ ಅವ್ರಿಗೆ ಇದು ಸಿನಿಮಾ ಚೆನ್ನಾಗಾಗಲಿ ಅಂತ. ಸೊ ಹಾಗೆ ಶುರುವಾಗಿದ್ದು ಫಂಡಿಂಗ್ ಪ್ರೊಸೆಸ್. ನನ್ನ ಹೆಂಡತಿ, ಐ ಮೀನ್ ನಾನು ಕೆಲಸ ಬಿಟ್ಟು 3 ವರ್ಷ ಇಸ್ ಅ ಲೆಂತಿ ಪ್ರೋಸೆಸ್ಸು. ಫಿನಾನ್ಷಿಯಲಿ ಏನು ಬರ್ಡನ್ ಇಲ್ಲದೆ, ಅಂದರೆ ಏನು ತಲೆನೋವು ಇಲ್ಲದೆ, ಬಿಕಾಸ್ ಐ ನೀಡ್ ಟು ಫೋಕಸ್ ಕಂಪ್ಲೀಟ್ಲಿ ಆನ್ ಮೈ ಜಾಬ್. ನಾನು ಅರ್ನ್ ಮಾಡ್ತಿರಲಿಲ್ಲ 3 ಇಯರ್ಸು. ಸೊ ಅಂದರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ತುಂಬ ಜನಕ್ಕೆ, ಅಂದರೆ ನಾನು ತುಂಬ ಫಾರ್ಚುನೇಟ್ ಅನ್ಕೋತೀನಿ. ಯೂಶ್ವಲಿ ಇಂಡಿಪೆಂಡೆಂಟ್ ಫಿಲ್ಮ್ ಅಂದರೆ ಒಂದು ಟ್ಯಾಗ್ ಇರುತ್ತೆ, ಓಕೆ ಇದೇನು ಸ್ವಲ್ಪ ಲೋ ಬಜೆಟ್ ಕಾಣುತ್ತೆ, ಜಾಸ್ತಿ ಜನ ಯಾರು ಇರಲ್ಲ ಅಂತ. ಕಮರ್ಷಿಯಲ್ ಸಿನಿಮಾ ಅಂದರೆ ಫುಲ್ ಆಪೋಸಿಟ್ಟು ಆ ಥರ ಇರುತ್ತೆ. ನನಗೆ ಇದು ಮೇನ್ ಸ್ಟ್ರೀಮ್ಗೆ ತರಬೇಕಂದ್ರೆ ಅದಕ್ಕೇನು ಬೇಕೋ ಅದನ್ನು ಕೊಡಬೇಕಾಗಿತ್ತು. ಎಲ್ಲೂ ಎಷ್ಟೊಂದು ಜನಕ್ಕೆ ಇದು ನಾವೊಂದು ಬಜೆಟ್ ಹೇಳಿದ್ರೆ ಆ ಬಜೆಟಲ್ಲಿ ಮಾಡಿದ್ದೀವಿ ಅಂತ ಅನಿಸೇ ಇರಲ್ಲ, ಓ ಅಷ್ಟೇನಾ ಅನ್ನೋ ಥರನೇ ಹೇಳ್ತಾರೆ. ಎಷ್ಟೊಂದು ಜನ ಇವತ್ತಿನ ಲಿಟ್ರೇಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರಿಗೆ ಪ್ರೊಡ್ಯೂಸರ್ ಸಿಗ್ತಾ ಇದ್ದಾರೆ, ಯಾಕಂದರೆ ಅವ್ರಿಗೆ ಡೇರ್ ಡೇರ್ ಮುಸ್ತಫ ಒಂದು ಎಕ್ಸಾಂಪಲ್ ಆಗಿದೆ, ಬಿಕಾಸ್ ವಿ ಮೇಡ್ ಸಮ್ ಪ್ರಾಫಿಟ್ಸ್ ಅಲ್ವಾ.
ಅಥವಾ ಚಾಲೆಂಜಿಂಗ್ ಸಬ್ಜೆಕ್ಟ್ಸು, ಒಬ್ಬ ಸಿಂಗಲ್ ಪ್ರೊಡ್ಯೂಸರ್ ರಿಸ್ಕ್ ಆಗುತ್ತೆ, ಈ ಥರ ಕಮ್ಯುನಿಟಿ ಸೇರ್ಕೊಂಡು ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಆಗಿದೆ. ಅದು ಲೂಸಿಯಿಂದ ಆಗಿತ್ತು, ಇದು ನಮ್ಮಿಂದ ಕಂಟಿನ್ಯೂ ಆಗಿದೆ. ಸೊ ಹಾಗಾಗಿ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದೀವಿ ಅನಿಸುತ್ತೆ. ಒಟ್ ನನಗೆ ಆ ಎಕೋ ಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂದರೆ ಫಿಲ್ಮ್ ಮೇಕರ್ಸ್ ಎಲ್ಲ ಕಂಟಿನ್ಯೂಸ್ಲಿ ಕ್ವಾಲಿಟಿ ಫಿಲ್ಮ್ ಮಾಡ್ತಾ ಇರಬೇಕು ಅಂತ. ಫಿಲ್ಮ್ಸ್ ಇಂಪ್ಯಾಕ್ಟ್ ಮಾಡಲ್ಲ ಅಂದರೂ ಸಿನಿಮಾ ಮಾಡಿ ಅಂತಂದರೆ ನಾನು ಮೋಸ್ಟ್ಲಿ ಮಾಡಲ್ಲ. ಒಂದು ಸಿನಿಮಾ ನನಗೆ ಡಬಲ್ ಎಡ್ಜ್ ಸ್ವೋರ್ಡ್ ಥರ ಅನಿಸುತ್ತೆ. ಇಟ್ ಇಸ್ ಸೋ ಇನ್ಫ್ಲುಯೆನ್ಷಿಯಲ್. ಏನು ಬೇಕಾದ್ರೆ ಮಾಡಬಹುದು ಸಿನಿಮಾ ಇಟ್ಕೊಂಡು. ಯಾವತ್ತಿದ್ರು ಒಂದು ಅವೇರ್ನೆಸ್ ಇಟ್ಕೊಂಡು ಒಂದು ಕಾನ್ಷಿಯಸ್ಸಲ್ಲಿ ಭಾಳ ಕಾನ್ಷಿಯಸ್ಸಾಗಿ ಏನೇ ಒಂದು ವಿಷಯನೂ ಓಕೆ ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದೀವಿ, ಬಯಸಾಗಿ ನೋಡ್ತಾ ಇದ್ದೀವ ಅಥವಾ ನಮ್ಮದೇ ಏನೋ ಸ್ಟೀರೋಟಿಪಿಕಲಾಗಿ ನೋಡ್ತಾ ಇದ್ದೀವ, ಪ್ರತಿಯೊಂದನ್ನು ಕ್ವೆಶ್ಚನ್ ಮಾಡಬೇಕಾಗತ್ತೆ. ಒಂದು ರೆಸ್ಪಾನ್ಸಿಬಿಲಿಟಿ ಅಂತೂ ಇರುತ್ತೆ. ಯಾವ ಕತೆ ಮಾಡ್ತಾಯಿದ್ದೀವಿ, ಇದರಿಂದ ಏನು ರಿಲೆವೆನ್ಸು, ಇವತ್ತಿಗೇನು ಹೇಳ್ತಾ ಇದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಕನ್ನಡ ಸಿನಿಮಾನ ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಒಂದು ದೊಡ್ಡ ಆಸೆ. ಇವತ್ತಿನ ದಿನ ಕೊರಿಯನ್ ಫಿಲ್ಮ್ಸ್ ಅಂದರೆ ಒಂದು ಬ್ರ್ಯಾಂಡು, ಅಂದರೆ ಆಚೆ ಕಡೆಯಿಂದ ನೋಡ್ತಾರೆ ಅಂದರೆ ಅದು ಅವರೇನು ಯಾವ ಟ್ರೈಲರ್ ನೋಡಲ್ಲ, ಸಿನಾಪ್ಸಿಸ್ ಏನೂ ಓದಲ್ಲ, ಕೊರಿಯನ್ ಫಿಲ್ಮ್ ಅಂದರೆ ನೋಡ್ತಾರೆ. ಮಲಯಾಳಂ ಸಿನಿಮಾ ಅಂದರೆ ಒಂದು ಬ್ರ್ಯಾಂಡ್ ಇದೆ. ಹಾಗಾಗಿ ಕನ್ನಡ ಸಿನಿಮಾ ಅಂದರೆ ಅದೊಂದು ತರಬೇಕು ಅಂತ ಒಂದು, ಅದು ಒಂದು ಒಬ್ಬರಿಂದಾಗಲ್ಲ, ನನಗೊಂದು ಎಕೋ ಸಿಸ್ಟಮ್ ಬಿಲ್ಡ್ ಮಾಡಬೇಕು ಅಂತ ಆಸೆ ಇದೆ.